ಸರ್ಪ್ರೈಸ್ ಆಗಿ ಒಂದು ಸನ್ಮಾನವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಬಹುಶಃ ಅವರಿಗೂ ಕೂಡ ಅದು ಗೊತ್ತಿಲ್ಲ ಆ ವಿಚಾರ. ನಮ್ಮ ವಾಹಿನಿಯ ವತಿಯಿಂದ ಅದೆಷ್ಟೋ ಕನಸುಗಳಿಗೆ ಆಸರೆಯಾಗಿರುವಂತಹ ವಿವೇಕ್ ರಾಜ್ ಪೂಜಾರಿ ಇವರಿಗೆ, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ದಯಾನಂದ್ ಜಿ ಕತ್ತಲ್ ಸರ್ ಇವರು, ಇವರ ಸಹಿತ ಅತಿಥಿಗಳು ಸನ್ಮಾನವನ್ನ ಮಾಡಬೇಕು ಅಂತ ನಮ್ಮ ವಿನಂತಿ. ನನಸು ಮಾಡೋದಕ್ಕೆ ಒಂದಷ್ಟು ನೆರವುಗಳು ಹಸ್ತಗಳು ನಮಗೆ ಖಂಡಿತ ಬೇಕು. ಅಂತ ನೆರವಿನ ಹಸ್ತವನ್ನು ನಮ್ಮೊಂದಿಗೆ ಸದಾ ಜೋಡಿಸ್ತಾ ಇರುವಂತಹ ಬಡವರ ಪಾಲಿಗೆ ಆಶಾ ಕಿರಣ ಅಂತಾನೆ ಹೇಳಬಹುದಾದಂತಹ, ಏನು ನಾವು ಹಾಲಿವುಡ್ ಅಲ್ಲಿ ಸೋನು ಸೂದ ಅಂತ ಕರಿತೇವೆ, ಕರಾವಳಿಯಲ್ಲಿ ಸೋನು ಸೂದ ಯಾರು ಅಂತ ಕೇಳಿದ್ರೆ ಅದು ವಿವೇಕ್ ರಾಜ್ ಪೂಜಾರಿ ಅವರು. ಸೊ ಅವರು ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಹಣ ಇದ್ದಾಗ ಎಲ್ರಿಗೂ ಹೆಲ್ಪ್ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ, ಆದ್ರೆ ಒಂದಷ್ಟು ಸಮಾಜವನ್ನ ಸಮಾಜಕ್ಕೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತನ್ನನ್ನು ತರದನ್ನು ತೊಡಗಿಸಿಕೊಂಡಿರುವಂತಹ ಶ್ರೀತ ವಿವೇಕ್ ರಾಜ್ ಪೂಜಾರಿ ಅವರಿಗೆ ಚಾನೆಲ್ 9 ಈ ಒಂದು ಗೌರವವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ನಿಮ್ಮ ಸೇವೆ ಇನ್ನಷ್ಟು ನಿರಂತರವಾಗಿರಲಿ, ಈ ಸೇವೆ ಇನ್ನಷ್ಟು ಸಿಗ್ತಾ ಇರಲಿ, ಬಡಜನರ ಪಾಲಿಗೆ ಆಶಾ ಕಿರಣ ನಮ್ಮ ಯಾವತ್ತೂ ಇರಲಿ ಎಂಬ ಆಶಯದೊಂದಿಗೆ.